ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಹಾಯ್ ಹಲೋ, ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಿದ್ರ ಗುರುಕುಲ್ ಟೆಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಬ್ರಹ್ಮಣ್ಯ. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ, ಸುಮಾರು ಜನ ನನ್ನನ್ನು ಕೇಳ್ತಾ ಇದ್ದಾರೆ, ರೆಡ್ಮಿ ನೋಟ್ 4 ಅಥವಾ ರೆಡ್ಮಿ ಫೋನ್ಗಳನ್ನ ಯಾವ ರೀತಿ ಅಪ್ಡೇಟ್ ಮಾಡೋದು, ನಮ್ಮ MIUI ವರ್ಷನ್ ಅನ್ನು ಯಾವ ರೀತಿ ಅಪ್ಡೇಟ್ ಮಾಡಬೇಕು, ಮತ್ತು ಏನು ಆಂಡ್ರಾಯ್ಡ್ ನೊಗಟ್ ಆಂಡ್ರಾಯ್ಡ್ ಮಾರ್ಷ್ ಮೆಲ್ಲೋ ಅಂತ ಏನಿದೆಯೋ ಅದನ್ನ ಯಾವ ರೀತಿ ಅಪ್ಡೇಟ್ ಮಾಡ್ಕೊಳ್ಳೋದು ಅಂತ ಕೇಳ್ತಾ ಇದ್ದಾರೆ. ಮೈನ್ ನಾನು ಇವತ್ತು ನಿಮ್ಮ MIUI ವರ್ಷನ್ ಅಪ್ಡೇಟ್ ಮಾಡ್ಕೊಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಮನೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ನಾನಿವತ್ತು ನಿಮ್ಮ ರೆಡ್ಮಿ ಬ್ರಾಂಡೆಡ್ ಫೋನ್ಗಳಲ್ಲಿ ಇರ್ತಕ್ಕಂಥ MIUI ಅನ್ನ ಯಾವ ರೀತಿ ಅಪ್ಡೇಟ್ ಮಾಡ್ಕೊಳ್ಳೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಪ್ರಮುಖವಾಗಿ ಯಾವ್ಯಾವ ಫೋನು ಈ ಒಂದು MIUI 9 ಅಪ್ಡೇಟ್ಗೆ ಒಳಪಡುತ್ತೆ ಅನ್ನೋದನ್ನ ಹೇಳ್ತೀನಿ. ದಯವಿಟ್ಟು ಗಮನಿಸಿ, ನಿಮ್ಮ ಫೋನ್ ಈ ಲಿಸ್ಟಲ್ಲಿ ಇದೆಯಾ ಅಂತ. ಒಂದು ವೇಳೆ ನಿಮ್ಮ ಫೋನ್ ಈ ಲಿಸ್ಟಲ್ಲಿ ಇಲ್ಲ ಅಂದ್ರೆ, ನೀವು ಈ ರೀತಿ ಮೆಥಡ್ ಅಲ್ಲಿ ಚೆಕ್ ಮಾಡ್ಬೋದೇ ಹೊರತು ಅಪ್ಡೇಟ್ ಮಾಡಕ್ ಆಗಲ್ಲ. ಸೊ ನೀವು ಈ ಮೆಥಡ್ ಅನ್ನ ಚೆಕ್ ಮಾಡ್ಬೋದಷ್ಟೇ. ಸೊ ಮೊದಲನೇದಾಗಿ MIMAX 2, MI Note 3, MI 6, MIMAX 2, MI Note 4, MI Note 4X, MI Note 5A, MI 4, MI 4X, MI Y1, MI Y1 Lite, MIMAX, MI Note 2, MI 5, MI 5S, MI 5S Plus, MIMAX, MIMAX Prime, MI Note 3, MI 3, MI 3S, MI 3S Prime, MI 4, MI 4A, MI Note, MI4i, MI 2, MI 2 Prime, MI Note 4G Prime, MI Note 2, MI 4, MI Note 4G, MI 3, MI 2. ಇಷ್ಟು ಫೋನ್ಗಳು MIUI 9 ಅನ್ನ ಗ್ಲೋಬಲಿ ಸಪೋರ್ಟ್ ಮಾಡುತ್ತೆ. ಸೊ ನಾನು ನಿಮ್ಗೆ ಡೆಮೋಗೆ MI Note 4 ಫೋನ್ ಮುಖಾಂತರ ಯಾವ ರೀತಿ ಅಪ್ಡೇಟ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ನೀವು ನಿಮ್ಮ ಫೋನ್ಗಳಲ್ಲಿ ಇದನ್ನ ಟ್ರೈ ಮಾಡಬಹುದು. ಚೆನ್ನಾಗಿ ನೆನಪಲ್ಲಿರಲಿ, ಇದು 100% ಫೋನ್ ಚಾರ್ಜ್ ಇದ್ರೆ ಮಾತ್ರ, ನಿಮ್ಮ ಫೋನಲ್ಲಿ ಬ್ಯಾಟ್ರಿ ಫುಲ್ ಇದ್ದಾಗ ಮಾತ್ರ ಟ್ರೈ ಮಾಡಿ. ಮತ್ತು ನಿಮ್ಮ ಮೊಬೈಲಲ್ಲಿ 4G ಡಾಟಾ ಇದ್ರೆ ತುಂಬಾ ಒಳ್ಳೆಯದು, ಅದು ಅಟ್ಲೀಸ್ಟ್ 700-800 MB ಡಾಟಾ ಇದ್ರೆ ತುಂಬಾನೇ ಒಳ್ಳೆಯದು, ಅವಾಗ ನೀವು ಇದನ್ನ ಟ್ರೈ ಮಾಡಬಹುದು. ಓಕೆ, ಬನ್ನಿ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ನಾನಿವಾಗ ನಿಮ್ಮ ರೆಡ್ಮಿ ಫೋನ್ ಅನ್ನ ಯಾವ ರೀತಿ ಅಪ್ಡೇಟ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ನಾನೀಗ ಪರ್ಟಿಕ್ಯುಲರ್ಲಿ MI Note 4 ಅನ್ನುವಂಥ ಫೋನ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಸೆಟ್ಟಿಂಗ್ಗೆ ಹೋಗಿ, ಸೆಟ್ಟಿಂಗಲ್ಲಿ ಸುಮಾರು ಮೆನುಗಳು ಕಾಣುತ್ತೆ, ಅದರಲ್ಲಿ ಎಂಡಲ್ಲಿ ಅಬೌಟ್ ಫೋನ್ ಅಂತ ಇರುತ್ತೆ. ನೀವು ಅದನ್ನ ಸ್ಕ್ರಾಲ್ ಮಾಡಿದಾಗ ನಿಮ್ಗೆ ಎಂಡಲ್ಲಿ ಅಬೌಟ್ ಫೋನ್ ಅಂತ ಇರುತ್ತೆ, ಅದನ್ನ ಓಪನ್ ಮಾಡಿ. ಓಕೆ, ಅಬೌಟ್ ಫೋನ್ ಅನ್ನ ನೀವು ಓಪನ್ ಮಾಡಿದಾಗ ಅಲ್ಲಿ ನಿಮ್ಗೆ ಆಂಡ್ರಾಯ್ಡ್ ವರ್ಷನ್ ಅಂತ ಒಂದು ಕಾಣುತ್ತೆ, ಅದನ್ನ ಟ್ಯಾಪ್ ಮಾಡಿ. ಒಂದು 2 ಸಲ ಟ್ಯಾಪ್ ಮಾಡಿದ ತಕ್ಷಣ ನಿಮ್ಗೆ ಯಾವ ವರ್ಷನ್ ಅಲ್ಲಿ ಇದೆ ಅಂತ ತೋರಿಸುತ್ತೆ. MI Note 4 ಸಾಮಾನ್ಯವಾಗಿ ಮಾರ್ಷ್ ಮೆಲ್ಲೋದಲ್ಲಿ ಇರುತ್ತೆ, ನೀವು ಅಪ್ಡೇಟ್ ಮಾಡಿದಾಗ ಅದು ನೊಗಟಿಗೆ ಬರುತ್ತೆ. ಸೊ ಯಾವ ರೀತಿ ಅಪ್ಡೇಟ್ ಮಾಡೋದು ಅಂದ್ರೆ, ಅದರಲ್ಲೇನೆ ಅಬೌಟ್ ಫೋನ್ ಅಲ್ಲಿ ಎಂಡಿಂಗ್ ಅಲ್ಲಿ ಸಿಸ್ಟಮ್ ಅಪ್ಡೇಟ್ ಅಂತ ಒಂದಿರುತ್ತೆ, ಆ ಒಂದು ಸಿಸ್ಟಮ್ ಅಪ್ಡೇಟ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಅಪ್ಡೇಟ್ ಮಾಡಬಹುದು. ಇಲ್ಲ ಅಂದ್ರೆ ಅದಕ್ಕೆ ಇನ್ನೂ ಒಂದು ಮೆಥಡ್ ಇದೆ, ನೀವು ಟೂಲ್ಸ್ಗೆ ಹೋಗ್ಬಿಟ್ಟು ಟೂಲ್ಸ್ ಅಲ್ಲಿ ಅಪ್ಡೇಟರ್ ಅಂತ ಇರುತ್ತೆ ನೋಡಿ, ನಿಮ್ಗೆ ಕಾಣ್ತಾ ಇರ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ MIUI 8 ಏನು ನಿಮ್ದಿದೆಯೋ ಅದು ಹೊಸ ಅಪ್ಡೇಟ್ ವರ್ಷನ್ ಬಂದಿದೆ ಅಂತ ಕೇಳ್ತಾ ಇದೆ. MIUI 9.0.3ಗೆ 266 MB ರಾಮ್ ಇದ್ದು, ಅದ್ರಲ್ಲಿ ಹೈಲೈಟ್ಸ್ ಏನೇನು ಕೊಟ್ಟಿದ್ದಾರೆ ಅಂತ ಎಲ್ಲ ಫೀಚರ್ಗಳನ್ನ ನಿಮ್ಗೆ ತೋರಿಸ್ತಾ ಇದೆ. ಸೊ ನಾನು ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ನಿಮ್ಮ ಫೋನಲ್ಲಿ 100% ಬ್ಯಾಟ್ರಿ ಇರಬೇಕು, ಇಲ್ಲ ಅಂದ್ರೆ ಈ ಮೆಥಡ್ನ ಟ್ರೈ ಮಾಡಲೇಬೇಡಿ. ತುಂಬಾ ಗಮನ ಇಟ್ಟು ಕೇಳ್ಕೊಳ್ಳಿ, ನಿಮ್ಮ ಫೋನಲ್ಲಿ 100% ಚಾರ್ಜು ಇರಲೇಬೇಕು, ಆಮೇಲೆ 1 GB ಡಾಟಾನಾರು ಇರಬೇಕು, ಅವಾಗ ಟ್ರೈ ಮಾಡಿ ಅಪ್ಡೇಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಅವಾಗ ಕನೆಕ್ಟ್ ವೈಫೈ ಅಂತ ಕೇಳುತ್ತೆ, ನೀವು ಡೌನ್ಲೋಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ, ಅವಾಗ ನಿಮ್ಮ ಒಂದು ಅಪ್ಡೇಟು ಡೌನ್ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. 0%, 1% ಅಂತ ಹೀಗೆಲ್ಲ ಡೌನ್ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಪ್ ಟು 100% ಆಗೋವರೆಗೂ ನೀವು ತುಂಬಾ ಸಮಾಧಾನದಿಂದ ವೇಟ್ ಮಾಡ್ಬೇಕಾಗುತ್ತೆ. ಒಂದು 1/2 ಗಂಟೆಯಿಂದ 20 ನಿಮಿಷ ತಗೊಳುತ್ತೆ ಇದು 100% ಡೌನ್ಲೋಡ್ ಆಗೋದಕ್ಕೆ. ಡೌನ್ಲೋಡ್ ಆಗಿದ ತಕ್ಷಣ ಡಿಕ್ರಿಪ್ಟಿಂಗ್ ಅಂತ ಹೇಳಿ ಮತ್ತೊಂದು ಬರುತ್ತೆ. ಡಿಕ್ರಿಪ್ಟ್ ಅಂದ್ರೆ ಡೌನ್ಲೋಡ್ ಆಗಿರೋದನ್ನ ಇನ್ಸ್ಟಾಲ್ ಮಾಡೋದಕ್ಕೆ ರೆಡಿ ಆಗಿದೆ, ಎಕ್ಸ್ಟ್ರಾಕ್ಟ್ ಮಾಡಿದೆ ಅಂತ ಅರ್ಥ. ಸೊ ಅದಾಗಿದ ತಕ್ಷಣ ನಿಮ್ಗೆ ಈ ರೀತಿ 100% ಫಿಲ್ ಆಗಿದ ತಕ್ಷಣ ಡಿಕ್ರಿಪ್ಟಿಂಗ್ ಅಂತ ಕೇಳುತ್ತೆ. ನೋಡಿ, ಇಲ್ಲಿ ಆಲ್ರೆಡಿ ಆಲ್ಮೋಸ್ಟ್ 97% ಆಯ್ತು, 100% ಆಯ್ತು, ಡಿಕ್ರಿಪ್ಟ್ ಕೂಡ ಆಯ್ತು. ಈಗ ಅಪ್ಡೇಟ್ ಲೇಟರ್ ಮತ್ತೆ ರೀಬೂಟ್ ನೌ ಅಂತ ಕೇಳ್ತಾ ಇದೆ.
ನೀವು ರೀಬೂಟ್ ನೌ ಅನ್ನೋದನ್ನ ಕೊಡ್ಬೇಕಾಗುತ್ತೆ. ರೀಬೂಟ್ ನೌ ಅನ್ನೋದನ್ನ ಕೊಟ್ರೆ ನಿಮ್ಮ ಒಂದು ಅಪ್ಡೇಟ್ ಈಗಲೇ ಆಗುತ್ತೆ. ಸಣ್ಣ ಚಾರ್ಜ್ ಇರ್ಬೇಕು, ಅದನ್ನ ಯಾವ ಕಾರಣಕ್ಕೂ ಮರಿಬೇಡಿ. ನಾನು ಇವಾಗ ರೀಬೂಟ್ ನೌ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನೀವು ಯಾವ್ದಕ್ಕೂ ನಿಮ್ದೊಂದು ಏನು ವರ್ಷನ್ ಅಲ್ಲಿ ಇದೆ ಅನ್ನೋದನ್ನ ಗಮನಿಸ್ಬಿಡಿ. ಅಬೌಟ್ ಫೋನ್ ಹೋದಾಗ ನಿಮ್ದು MIUI ಗ್ಲೋಬಲ್ 8.5 ಅಲ್ಲಿ ಇದೆ. ಸೊ 8.5 ಅಲ್ಲಿ ಇದೆ. ನಾನಿವಾಗ ಅದನ್ನ ಅಪ್ಡೇಟ್ ಅಂತ ಕೊಡ್ತೀನಿ. ಅಗೇನ್ ಸೇಮ್ ಟೂಲ್ಸ್ಗೆ ಹೋಗ್ಬಿಟ್ಟು ರೇಟರ್ಗೆ ಹೋಗಿ ಇವಾಗ ಏನು ನಾವು ಡೌನ್ಲೋಡ್ ಮಾಡಿದ್ವಲ್ಲ ಅದನ್ನೇ ರೀಬೂಟ್ ನೌ ಅಂತ ಕ್ಲಿಕ್ ಮಾಡಿ. ಕೆಲವೊಂದು ಫೋನಲ್ಲಿ ಡೈರೆಕ್ಟ್ ಆಗಿ ಈ ರೀತಿ ರೀಬೂಟ್ ಆಗಲ್ಲ, ಹಂಗಾಗಿಲ್ಲ ಅಂದ್ರೆ ನಿಮ್ಗೆ ಸರಿಯಾಗಿ ಡೌನ್ಲೋಡ್ ಆಗಿಲ್ಲ ಅಂತ. ಇನ್ನೊಂದ್ಸಲ ಮತ್ತೆ ಡೌನ್ಲೋಡ್ ಮಾಡಿ, ಆಟೋಮೆಟಿಕಲಿ ರೀಬೂಟ್ ನೌ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅದೇನೆ ಡೌನ್ಲೋಡ್ ಆಗಲಿಕ್ಕೆ ಅಂದ್ರೆ ಫೋನ್ ರೀಸ್ಟಾರ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗ್ಬೇಕು, ಅವಾಗ ನಿಮ್ದು ಡೌನ್ಲೋಡ್ ಆಗಿದೆ ಅಂತ. ನೀವು ಮ್ಯಾನ್ಯಲ್ ಆಗಿ ಏನು ರೀಬೂಟ್ ಮಾಡಕ್ ಹೋಗ್ಬೇಡಿ ಅಥವಾ ರೀಸ್ಟಾರ್ಟ್ ಮಾಡಕ್ ಹೋಗ್ಬೇಡಿ. ಈ ರೀತಿ ಏನ್ ತೋರಿಸ್ತಾ ಇದೆ ಚಿತ್ರ ನಿಮ್ಮ ಫೋನಲ್ಲಿ, ಇದು ಸುಮಾರು 20 ನಿಮಿಷ ಅಥವಾ ಅರ್ಧ ಗಂಟೆವರೆಗೂ ಬರುವಂತ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರನೇ ನಿಮ್ಮ ಫೋನ್ 100% ಫುಲ್ ಚಾರ್ಜ್ ಇರಬೇಕು. ಹಿಂಗ್ ಬರುವಾಗ ಏನೇನೋ ಬರ್ತಿದೆ ಅಂತ ನಿಮ್ಗೆ ಗೊತ್ತಾಗಿಲ್ಲ ಅಂತ ಗಾಬರಿಗೆ ಫೋನ್ ನ ಸ್ವಿಚ್ ಆಫ್ ಮಾಡೋದು ಅಥವಾ ಇನ್ನೊಂದ್ಸಲ ರೀಬೂಟ್ ಮಾಡೋದಕ್ಕೆ ಟ್ರೈ ಮಾಡೋದು ಏನು ಮಾಡಬೇಡಿ. ಅಲ್ಲಿ ಆ ಗೆರೆ ಏನಿದೆ ಅದು ಫುಲ್ಲು ಕಂಪ್ಲೀಟ್ ಆಗುತ್ತೆ. ನೀವು ಯಾವ ಕಾರಣಕ್ಕೂ ಫೋನ್ ಅನ್ನ ಆಫ್ ಮಾಡೋದು ಆನ್ ಮಾಡೋದು ಏನು ಮಾಡಬಾರ್ದು. ಫೋನ್ 100% ಫುಲ್ ಚಾರ್ಜ್ ಇಡಬೇಕು. ಸೊ ಅದಾಗಿದ ತಕ್ಷಣ ನೆಕ್ಸ್ಟ್ ನಿಮ್ಗೆ ಮತ್ತೆ ರೀಬೂಟ್ ಆಗ್ಬಿಟ್ಟು ಅಂದ್ರೆ ರೀಸ್ಟಾರ್ಟ್ ಆಗಿ MIUI ಅಂತ ಬಂದು ಕೆಳಗಡೆ ಆಂಡ್ರಾಯ್ಡ್ ಅಂತ ಬರುತ್ತೆ. ನೀವು ಅದನ್ನ ಗಮನಿಸ್ಬೋದು ನೋಡಿ, ಕೆಳಗಡೆ ಆಂಡ್ರಾಯ್ಡ್ ಅಂತ ಬರ್ತಾ ಇದೆ. ಅಂದ್ರೆ ನಿಮ್ದು ವರ್ಷನ್ ಏನಿದೆ ಅದು ಸಕ್ಸಸ್ಫುಲ್ ಆಗಿ ಅಪ್ಡೇಟ್ ಆಗಿದೆ ಅಂತ ಅರ್ಥ. ಸೊ ನಿಮ್ದು ವರ್ಷನ್ ಸಕ್ಸಸ್ಫುಲ್ ಆಗಿ ಅಪ್ಡೇಟ್ ಆದ ತಕ್ಷಣ ನಿಮ್ಮ ಫೋನ್ ಆಟೋಮೆಟಿಕಲಿ ರೀಸ್ಟಾರ್ಟ್ ಆಗುತ್ತೆ. ಇದು ಕೂಡ ಸ್ವಲ್ಪ ಸಮಯ ತಗೊಳುತ್ತೆ. ಈಗ ನಾವು ಎಗೈನ್ ನಮ್ದು ಸೆಟ್ಟಿಂಗ್ ಹೋಗ್ಬಿಟ್ಟು ಏನಾಗಿದೆ ಅನ್ನೋದನ್ನ ಚೆಕ್ ಮಾಡಿ ನೋಡೋಣ. ನನಗೆ ಸೆಟ್ಟಿಂಗ್ ಹೋಗಿದ್ದೀನಿ. ಸೆಟ್ಟಿಂಗ್ಸ್ ಅಲ್ಲಿ ಅಬೌಟ್ ಫೋನ್ ನೋಡ್ಬೋದು ನೀವು. ಅಬೌಟ್ ಫೋನ್ ಕೆಳಗಡೆ ಫೀಡ್ಬ್ಯಾಕ್ ಅಂತ ಒಂದು ಹೊಸ ಆಪ್ಷನ್ ಬಂದಿದೆ. ಸೊ ನಮ್ದು ಅಪ್ಡೇಟ್ ಆಗಿದೆ ಅಂತ ಅರ್ಥ. 8.5 ಇದು 9.0.3 ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಕಾಣ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ಅಪ್ಡೇಟ್ ಮಾಡ್ತಕ್ಕಂಥ ಪ್ರತಿ ವಿಡಿಯೋವನ್ನು ನೀವು ಮಿಸ್ ಮಾಡದೆ ನೋಡ್ಬೋದು.